ರಾಮಚಂದ್ರ ಹೊಸ ಮುಖ ಏನಲ್ಲ ರಾಮಚಂದ್ರ ಬಹಳಷ್ಟು ಆಲಕ್ಷ್ಯತಲ್ಲಿ ಓಡಾಡಿದ್ರಿ ಜನಗಳಿಗೆ ಎಲ್ಲಾ ರೀತಿ ಸಹಕಾರವನ್ನು ಕೂಡ ಕೊಟ್ಟಿದ್ರಿ ಬಟ್ ಎಲ್ಲಾ ವ್ಯತ್ಯಾಸಗಳನ್ನು ಸರಿ ಮಾಡ್ಕೊಂಡು ಹೋಗ್ತಿದ್ದೀರಾ ಸರ್ ವ್ಯತ್ಯಾಸ ನಲ್ಲಿ ಇದೆ ಇರ್ತದೆ ಏನು ಮಾಡಕಾಗಲ್ಲ ನಾಲ್ಕೈದು ಜನ ಬಿಟ್ಟು ಬಾಕಿ ಕಾರ್ಯಕರ್ತರ ಪಕ್ಷ ಅಷ್ಟೇ ಒಗ್ಗಟ್ಟಾಗಿ ಚುನಾವಣೆ ಮಾಡ್ತಾರೆ ಕೆಲವರು ಮಾತ್ರ ಡಿಸ್ಟರ್ಬ್ ಆಗೋದು ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಿ ಒಬ್ಬರು ಇಬ್ಬರು ಅತಿ ವಿಶ್ವಾಸವಾಗಿದ್ದರು ಅವರು ಮಾತ್ರ ಕೋಪ ದಿನ ದಿನ ಕಮ್ಮಿ ಆಗ್ತಾ ಹೋಗುತ್ತೆ ಪಕ್ಷಕ್ಕೆ ಮೋಸ ಮಾಡಬಾರದು ಅನ್ನೋ ದೃಷ್ಟಿ ಇಟ್ಕೊಂಡ್ರು ಕಡೆಗಳಿಗೂ ಚೇಂಜ್ ಆಗಬಹುದು ಬಟ್ ನೀವು ಟಿಕೆಟ್ ಘೋಷಣೆ ಆದ್ಮೇಲೆ ನೀವು ಎಂಶಿನೋಸ ಮನೆಗೆ ಹೋಗ್ತೀರಿ ಅವರ ಆಶೀರ್ವಾದ ತಳಕ ಹೋಗ್ತೀರಿ ಆ ಸಂದರ್ಭ ಬೇಜಾರಾಯ್ತಾ ತಮಗೆ ನನಗೆ ಬೇಜಾರಿಲ್ಲ ನನಗೆ ಯಾವುದೇ ಅವರು ನಮ್ಮ ಗುರುಗಳು ಇದ್ದಂಗೆ ಹಿರಿಯರು ಇದ್ದಾರೆ ಇವತ್ತವರಿಗೆ ಟಿಕೆಟ್ ಮಿಸ್ ಆಗಿದೆ ಬಂಡೆದ್ದವರೇ ನಿಮಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ತಾವೇನ್ ಮಾಡ್ತಿದ್ರಿ ನಾನು ಗ್ಯಾರಂಟಿ ಪಕ್ಷಕ್ಕೆ ಮಾಡ್ತೀನಿ ಸಾಮಾನ್ಯ ಕುಟುಂಬದ ಮಗ ರಾಮಚಂದ್ರ ಅವರಿಗೆ ಟಿಕೆಟ್ ಹೇಗೆ ಸಿಕ್ತು ಅಂತ ರಾಮಚಂದ್ರ ಮೊದಲು ಸಿಮೆಂಟ್ ಅಂಗಡಿ ಇಟ್ಕೊಂಡು ಒಬ್ಬ ಸಣ್ಣ ಸಬ್ಬಿದರಾಗಿದ್ದಾಗ ಹೆಂಗಿದ್ನ ಇವಾಗ ಸಿಎಂಡ್ ಅಪ್ಪ ಆದಾಗಲೂ ಅದೇ ರೀತಿ ಇದೆ ಅಂತ ಹೇಳ್ತಾರೆ ಈಗ ನಿಮ್ಮ ವಿರೋಧಿಗಳು ಯಾವ ರೀತಿ ಕಾಂಗ್ರೆಸ್ ನ ಮತ್ತೆ ಬಿಜೆಪಿ ನ ಫೇಸ್ ಮಾಡ್ಲಿಕ್ಕೆ ತಾವು ರೆಡಿ ಆಗಿದ್ದೀರಿ ಸರ್ ವಿರೋಧಿಗಳು ಅಂತ ಹೇಳೋದೇ ಇಲ್ಲ ಅವರೇ ನಮಗೆ ದೇವರು ಬಂಡಾಯ ಇದ್ದವರನ್ನು ನಮ್ಮ ಹಿರಿಯರು ಬೇಕಾದವರು ಅಂತೀರಿ ಈ ಕಾಂಗ್ರೆಸ್ ಅವರನ್ನು ಬಿಜೆಪಿ ಅವರನ್ನು ಅವರ ಶತ್ರು ಅನ್ನಲ್ಲ ಅಂತ ಹೇಳ್ತೀರಿ ಶತ್ರುಗಳೇ ಬೇಡ ನಿಮಗೆ ಅಂತಾನ ಶತ್ರುಗಳೇ ಇಲ್ಲ ಯಾಕೆ ಶತ್ರುಗಳು ಅಂತ ಕರೀವಿ ನಾವು ಮಿತ್ರರು ಏನ್ ಲೆಕ್ಕಾಚಾರ ತಾವು ಚುನಾವಣೆ ಗೆಲ್ಲಕ್ಕೆ ಈಗ ಮಂಡ್ಯದಲ್ಲಿ ನಾನು ಚುನಾವಣೆ ಗೆಲ್ಲಲೇಬೇಕು ಜನ ಸೇವೆ ಮಾಡಲೇಬೇಕು ಅಂತ ನಾನು ಗುರಿ ಇಟ್ಟಿದ್ದೀನಿ ಈ ಮುಂದೆ ಬಂದ್ರೆ ಆಯಿಲ್ಲ ಹಿಂದೆ ಬಂದ್ರೆ ಒದಿಯಲ್ಲ ಅನ್ನೋ ರಾಜಕಾರಣ ಸಕ್ಸಸ್ ಆಗುತ್ತೆ ಅನ್ನೋ ವರ್ಕೌಟ್ ಆಗುತ್ತೆ ಅನ್ನೋ ಜನಗಳ ನೆನಪು ಮಂಡ್ಯದಲ್ಲಿ ಸರ್ ಮತದಾರ ಬಂಧುಗಳು 10ನೇ ತಾರೀಕು ತೀರ್ಮ ಮಾಡ್ತಾರೆ ಚರ್ಚೆ ಮಾಡ್ಕೊಯ್ತಾ ಇದ್ದಾರೆ ಚರ್ಚೆ ಇದ್ರೆ ಅಷ್ಟೇ ಹೊರತು ಮತವಾಗಿ ಕನ್ವರ್ಟ್ ಆಗಲ್ಲ ಯಾವ ದೊಡ್ಡ ಪಾಳೆಗಾರನು ಬಂದ್ಬಿಟ್ಟು ಇವ್ರ ಹಂಗೆ ಅವ್ರ ಹಿಂಗೆ ಅಂದ್ರೆ ಯಾವನು ಕೇಳಕ್ಕೆ ಕಿವಿಲಿ ಅವನು ಹೋ ಇಟ್ಕೊಂಡು ಕೂತಿಲ್ಲ ಇಲ್ಲಿ ಒಂದು ಯಾವ್ದೋ ಸಣ್ಣ ಸುದ್ದಿ ಬರುತ್ತೆ ಏನಂತ ರಾಮಚಂದ್ರ ಅವರು ನಾಪತ್ತೆ ಆಗಿದ್ದಾರೆ ಸ್ವಿಚ್ ಆಫ್ ಮಾಡಿದ್ದಾರೆ ನಿಮ್ಮ ವಿರುದ್ಧ ಅಪಪ್ರಚಾರ ಕೂಡ ನಡೀತಿದೆ ಹಾಗಾದ್ರೆ ಅದನ್ನೇ ಒಂದು ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಮಾಡಿ ಗ್ರೂಪ್ ಮಾಡಿ ಅಂತ ಇದ್ದಾರೆ ನಂಗೇನದು ಬೇಜಾರಿಲ್ಲ ನನ್ನ ಹೆಸರು ಅವರೇ ಪಬ್ಲಿಸಿಟಿ ಮಾಡ್ತಾವ್ರೆ ಅಂತ ನನಗೆ ಅರ್ಥ ಮಂಡ್ಯ ಕ್ಷೇತ್ರದ ಜನ ಯಾವ ಕಾರಣಕ್ಕೆ ರಾಮಚಂದ್ರ ಅವರ ವೋಟ್ ಹಾಕಬೇಕು ಇವತ್ತು ನನಗೆ ಏನಾದ್ರ ಜೆಡಿಎಸ್ ಪಕ್ಷದಿಂದ ಒಂದು ಟಿಕೆಟ್ ಆಗಬೇಕು ಅಂದ್ರೆ ನಿಜವಾಗ ನಮ್ಮ ಮತದಾರ ಬಂಧುಗಳೇ ಈಗ ಎಂಎಲ್ಎ ಟಿಕೆಟ್ ಕೂಡ ಪಡ್ಕೊಂಡಿದ್ದೀರಿ ರಿಸಲ್ಟ್ ಕೂಡ ಮಾಡ್ಕತ್ತೀರಿ ಅನ್ನೋ ಭರವಸೆ ನಿಮ್ಮಲ್ಲಿ ಕಾಣ್ತಾ ಇದೆ ಭರವಸೆ ಇದೆ ಸರ್ ನನಗೆ ಜನ ಆಶೀರ್ವಾದ ಇದೆ ಬಾರಿ ಗೆಲುವು ಖಚಿತ ಯಾರು ಎಷ್ಟೇ ಅಪಪ್ರಚಾರ ಮಾಡಲಿ ಅವ್ರು ಅಪಪ್ರಚಾರ ಮಾಡಿದಷ್ಟು ನನಗೆ ಪ್ಲಸ್ ಆಯ್ತಾ ಹೋಗ್ತಾರೆ ರಾಮಚಂದ್ರ ಸಾಮಾನ್ಯ ಅಲ್ಲ ರಾಜಕಾರಣ ಮಾಡ್ಬೇಕಾದ್ರೆ ಎಲ್ಲಾ ರೀತಿಯ ರಾಜಕಾರಣಕ್ಕೆ ತಾವು ರೆಡಿ ಇದ್ದೀರಿ ಅಂತ ರೆಡಿ ಚುನಾವಣೆ ಮಾಡ್ತೀರಿ ಚುನಾವಣೆ ಮಾಡ್ತೀರಿ ಫಲಿತಾಂಶ ಮಾಡ್ಕೋತೀರಿ ಮಾಡ್ತೀವಿ ಮಂಡ್ಯ ಶಾಸಕರಾಗ್ತೀರಿ ಡೆಫಿನೆಟ್ಲಿ ಅನುಮಾನನೇ ಬೇಡ ಸರ್ ಬಟ್ ಅಂತಿಮವಾಗಿ ಮಂಡ್ಯ ಮತದಾರರಿಗೆ ತಾವೇನ್ ಕೇಳ್ಕತ್ತೀರಿ ಮತದಾರ ಬಂಧುಗಳಲ್ಲಿ ಮನವಿ ಮಾಡೋದಿಷ್ಟೇ ನೀವೆಲ್ಲರೂ ಒಗ್ಗಟ್ಟಾಗಿ ಜೆಡಿಎಸ್ ಪಕ್ಷದ ಹೊರೆಯೊತ್ತಮೇಳಿಗೆ ಮತ ಹಾಕೋದ್ರ ಮುಖಾಂತರ ನಮ್ಮ ಎಲ್ಲ ಮಂಡ್ಯ ಜಯಂತಿಯ ಸರ್ವ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸಿ ಕುಮಾರಣ್ಣವರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಿ ನೋಡಬೇಕಷ್ಟೇ ಎರಡ್ ಸಾವಿರದ ಇಪ್ಪತ್ಮೂರ ಚುನಾವಣೆ ಕ್ಷಣಗಣನೆ ಆರಂಭವಾಗಿದೆ ಮೇ ಹತ್ತಕ್ಕೆ ಮತದಾನ ಮೇ ಹದಿಮೂರಕ್ಕೆ ಫಲಿತಾಂಶ ರಾಜಕಾರಣದಲ್ಲಿ ಗೊತ್ತಿರಬೇಕು ಮಂಡ್ಯ ಅಂದ್ರೆ ಇಡೀ ಇಂಡಿಯಾ ಮಾತಾಡುತ್ತೆ ಅದರ ಮಂಡ್ಯದ ರಾಜಕಾರಣ ಇದೆಲ್ಲ ಅನರೋಚಕ ಮಂಡ್ಯ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ನ ಭದ್ರಕೋಟೆ ಮಂಡ್ಯ ಜಿಲ್ಲೆ ಅದರಲ್ಲಿ ಮಂಡ್ಯ ಕ್ಷೇತ್ರ ಮತ್ತಷ್ಟು ಭದ್ರಕೋಟೆ ಅಂತ ಹೇಳ್ಬೋದು ಮನ್ಮೋಹನ್ ರಾಮಚಂದ್ರ ಅವರು ಕೆ ಎಂ ಎಫ್ ರಾಮಚಂದ್ರ ಅವರು ಜೆಡಿಎಸ್ ನ ಕಟ್ಟಾಳು ರಾಮಚಂದ್ರ ಅವರು ಇದೀಗ ಜೆಡಿಎಸ್ ನ ಅಭ್ಯರ್ಥಿ ಕಡೆಗಳಿಗೆಯಲ್ಲಿ ಟಿಕೆಟ್ ಘೋಷಣೆ ಆಯಿತು ಬಿ ಫಾರ್ಮ್ ಸಿಕ್ತು ಎಲ್ಲವನ್ನೂ ಸಹ ರಾಜಕಾರಣದ ಬಂಡಾಯ ಸಹಜ ಆದರೆ ಆ ಎಲ್ಲವನ್ನು ಕೂಡ ಸರಿ ಮಾಡ್ಕೊಂಡು ಈಗ ಆಕಾರದಲ್ಲಿ ಹೋಗ್ತಾ ಇದ್ದಾರೆ ನನ್ನ ಜೊತೆ ಮಾತಾಡಲಿಕ್ಕೆ ರೆಡಿ ಇದ್ದಾರೆ ರಾಮಚಂದ್ರ ಅವರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ